ಏನ್ರಿ ಸಿದ್ದರಾಮಯ್ಯನವ್ರೆ, ನಮ್ಮ ವಾಲ್ಮೀಕಿ ನಿಗಮದ ಹಣವೇ ಬೇಕಾ ನಿಮ್ಗೆ? ಮಾಜಿ ಬಿಜೆಪಿ ಎಂಎಲ್ಎ ತಿಪ್ಪೇಸ್ವಾಮಿ ಆರೋಪ. ಮಾನ್ಯ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯನವರ ಕಾಂಗ್ರೆಸ್ ಸರ್ಕಾರ ಬಿಟ್ಟಿ ಭಾಗ್ಯಗಳನ್ನ ಕೊಟ್ಟು ಖಜಾನೆ ಖಾಲಿ ಮಾಡಿಕೊಂಡದ. ಸಿದ್ದರಾಮಯ್ಯನವರೇ ಬಿಟ್ಟಿ ಭಾಗ್ಯ ಕೊಡ್ಲಿಕ್ಕೆ ವಾಲ್ಮೀಕಿ ಹಾಗೂ ಏಕೆ ಜನಗಳ ದುಡ್ಡೇ ಬೇಕಾ ನಿಮಗೆ ಎಂದು ಮೊಳಕಾಲ್ಮೂರು ಬಿಜೆಪಿ ಶಾಸಕ ತಿಪ್ಪೇಸ್ವಾಮಿ ಗುಡುಗಿದ್ದಾರೆ. ಇವರು ಚಳ್ಳಕೆರೆ ನಗರದ ಪ್ರವಾಸಿ ಮಂದಿರದಲ್ಲಿ ಪತ್ರಕರ್ತರೊಂದಿಗೆ ಸಂವಾದ ನಡೆಸಿ ಮಾತನಾಡಿದ ಇವರು, ಕಾಂಗ್ರೆಸ್ ಸರ್ಕಾರ 187 ಕೋಟಿ ವಾಲ್ಮೀಕಿ ನಿಗಮದಿಂದ ಸಿದ್ದರಾಮಯ್ಯನವರ ಸರ್ಕಾರ ಕೊಳ್ಳೆ ಹೊಡೆದಿದೆ. ಸ್ವಾಮಿ ಸಿದ್ದರಾಮಯ್ಯನವರೇ, ವಾಲ್ಮೀಕಿ ಸಮುದಾಯ ಹಾಗೂ ಏಕೆ ಸಮುದಾಯದಿಂದ ಈ ಹಣವನ್ನ ದುರುಪಯೋಗ ಮಾಡಿಕೊಂಡು ಬಿಟ್ಟಿ ಭಾಗ್ಯಕ್ಕೆ ಹಣ ಬಳಕೆ ಮಾಡಿಕೊಂಡಿರುವುದು ಖಂಡನೀಯ. ಇದು ಅಲ್ಲದೆ ವಾಲ್ಮೀಕಿ ಜನಾಂಗ ಹಾಗೂ ಏಕೆ ಜನಾಂಗದ ಒಟ್ಟು ಮೊತ್ತ 25,000 ಕೋಟಿ ಕಾಂಗ್ರೆಸ್ ಸರ್ಕಾರ ಹಣ ದುರ್ಬಳಕೆ ಮಾಡಿಕೊಂಡಿದೆ. ಇತ ಜನಸಾಮಾನ್ಯರ ಹಾಲಿನ ದರ, ನೀರಿನ ದರ, ಪೆಟ್ರೋಲ್ ಡೀಸೆಲ್ ಕಂದಾಯ ತೆರಿಗೆ ದಿನಸಿ ವಸ್ತುಗಳ ಹೆಚ್ಚಿಸಿ ಸಾಮಾನ್ಯ ಜನರ ಹೊಟ್ಟೆಯ ಮೇಲೆ ಬರೆ ಎಳೆದಿದ್ದಾರೆ. ನಮ್ಮ ರಾಜ್ಯದಲ್ಲಿ ಕಾಂಗ್ರೆಸ್ ದುರಾಡಳಿತದಿಂದ ಸರ್ಕಾರ ಭ್ರಷ್ಟಾಚಾರದಲ್ಲಿ ತೊಡಗಿ ಹಣ ಗಳಿಕೆ ಮಾಡಿಕೊಳ್ಳುತ್ತಿದ್ದಾರೆ. ನಮ್ಮ ವಾಲ್ಮೀಕಿ ಸಮುದಾಯ ಹಾಗೂ ಏಕೆ ಸಮುದಾಯಗಳು ಕಾಂಗ್ರೆಸ್ ಸರ್ಕಾರಕ್ಕೆ ಓಟು ಹಾಕಿಲ್ಲವಾ? ಹಾಗಾದ್ರೆ ನಮ್ಮ ಹಣವನ್ನ ಏಕೆ ದುರ್ಬಳಕೆ ಮಾಡಿಕೊಂಡಿದ್ದೀರಿ? ಇದಕ್ಕೆ ಮುಖ್ಯಮಂತ್ರಿಗಳೇ ಹೊಣೆಗಾರಿಕರಾಗಬೇಕಾ? ಸಿದ್ದರಾಮಯ್ಯನವರು ರಾಜೀನಾಮೆ ಕೊಡಬೇಕು, ಅಲ್ಲದೆ ಸಂಬಂಧಪಟ್ಟ ಇಲಾಖೆಯ ಮಂತ್ರಿಗಳು ರಾಜೀನಾಮೆ ಘೋಷಿಸಬೇಕು, ಇಲ್ಲವಾದ್ರೆ ಉಗ್ರ ಪ್ರತಿಭಟನೆಗೆ ನಾವು ಮುಂದಾಗುತ್ತೇವೆ ಎಂದು ತಿಳಿಸಿದರು. ಮೌನೇಶ್ ಆಚಾರ್ಯ, ಎನ್ ಕೆ ಸ್ಟೈ ಬಿಫೋರ್ ನ್ಯೂಸ್, ಚಳ್ಳಕೆರೆ. ಸ್ಟಾಂಪ್ ಡ್ಯೂಟಿ ಅದೇ ರೈಸ್ ಮಾಡಿದ್ದಾರೆ, ಹಾಲಿನ ದರ ಮಾಡಿದ್ದಾರೆ, ನೀರಿಂದ ಹೆಚ್ಚಿಗೆ ಮಾಡಿದ್ದಾರೆ, ಪ್ರತಿ ಒಂದನ್ನು ರೈಸ್ ಮಾಡಿದ್ದಾರೆ. ಕೇಳಿದ್ರೆ ಏ ಬೇರೆ ರಾಜ್ಯದಲ್ಲಿ ಮಾಡಿದಾರಲ್ಲ, ಅದಕ್ಕೆ ನಾವು ಮಾಡಿದ್ದೀವಿ. ನೀನು ಏನು ಹೇಳಿದ್ರೆ ಅಧಿಕಾರಕ್ಕೆ ಬರ್ತಕ್ಕಂಥ ಮುಂಚೆ ಬಡವರ ಪರವಾಗಿರ್ತೀನಿ, ನಿರುದ್ಯೋಗಿಗಳ ಪರವಾಗಿರ್ತೀನಿ, ಶೋಷಿತ ವರ್ಗದವರ ಪರವಾಗಿರ್ತೀನಿ ಅಂತ ಹೇಳಿದ್ರಲ್ಲ ನೀವು, ಆ ಮಾತಿನಂತೆ ನಡ್ಕೊಂಡಿದ್ದೀರೇನ್ರಿ ಸಿದ್ದರಾಮಯ್ಯನೇ? ನೀವು ಮಾತಿನಂತೆ ನಡ್ಕೊಂಡಿಲ್ಲ, ನೀವು ತಪ್ಪು ದಾರಿಗೆ ಹೋಗ್ತಿದ್ದೀರಿ. ನೀವು ಹಿಂದಿನ ಮುಖ್ಯಮಂತ್ರಿಗಳೆಲ್ಲ ಈಗ ತುಂಬ ಬದಲಾವಣೆ ಆಗಿದ್ದೀರಿ ನೀವು. ಆದ್ದರಿಂದ ಈಗ ಕಾನೂನು ರೀತಿ ಏನು ಹೇಳುತ್ತೆ, ಕಾನೂನು ರೀತಿ ಯಾರಿಗೆ ಶಿಕ್ಷೆ ಆಗ್ತದೆ ಅನುಭವಿಸಲೇಬೇಕು ತಾವೆಲ್ಲರೂ.